ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನಿಮಗೆ ಸವಿತಾ ವರ್ಕಿಂಗ್ ವುಮನ್ ಇನ್ ಕನ್ನಡ ವ್ಲಾಗ್ಗೆ. ಫ್ರೆಂಡ್ಸ್, ಇದು ಶುಕ್ರವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನೀಗ ಟಿಫನ್ ಮಾಡ್ತಾ ಇದ್ದೀನಿ. ಕಡಲೆಕಾಳು ಸಾಂಬಾರು ಕೂಡ ಆಗಿದೆ. ಇದು ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ. ಈಗ ಅದಕ್ಕೆ ಫೈನಲಿ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ಕೂಲೆಲ್ಲ ಇರೋದ್ರಿಂದ ಅಲ್ಲಿ ರೈಸ್ ಐಟಮೇ ಜಾಸ್ತಿ ಕೊಡಬೇಕು. ಈ ರೊಟ್ಟಿ ಚಪಾತಿ ಎಲ್ಲ ಹಾಕ್ಬಿಟ್ರೆ ತುಂಬ ಡ್ರೈ ಡ್ರೈ ಅನಿಸುತ್ತೆ. ಸೊ ರೈಸ್ ಐಟಮ್ ಜಾಸ್ತಿ ಮಾಡ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಈ ಸಮ್ ಟೈಮ್ ಬೇಕು ಅಂದರೆ ರೈಸ್ ಮಿಕ್ಸ್ ಮಾಡ್ಕೋಬೋದು. ಮಕ್ಳಿಗೆ ಯಾವಾಗಲಾದ್ರೂ ಬೇಕು ಅನ್ಸಿದ್ರೆ ಮಧ್ಯದಲ್ಲಿ. ಮತ್ತು ಈ ಪುಳಿಯೋಗರೆ ಗೊಜ್ಜು ಎಕ್ಸ್ಟ್ರಾ ಇದ್ದರೆ ಒಂದೊಂದ್ಸರಿ ಸಾರು ಇಲ್ಲ ಅಂದ್ರೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಎಕ್ಸ್ಟ್ರಾ ಮಾಡಿರ್ತೀನಿ ನಾನು ಯಾವಾಗಲೂ ಅಷ್ಟೇ. ಇವಾಗ ಟಿಫನ್ಗಾಗಿ ಉಳಿದಿರೋದನ್ನ ಫ್ರಿಡ್ಜ್ಗೆ ಎತ್ತಿಟ್ಬಿಡ್ತೀನಿ. ಈಗ ಬೆಳಗಿನ ಟಿಫನ್ ಎಲ್ಲ ರೆಡಿ, ಟಿಫನ್ನು ಮತ್ತು ಮಧ್ಯಾಹ್ನಕ್ಕೋಸ್ಕರ ಸಾರು ಎಲ್ಲ ರೆಡಿಯಾಗಿದೆ. ಈಗ ಪುಳಿಯೋಗರೆಗೆ ಅನ್ನನೂ ಕೂಡ ಬಿಸಿಯನ್ನು ರೆಡಿ ಇದೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಆಫೀಸ್ಗೆ ನಾನು ಯಾವ ಥರ ಸಿಂಪಲಾಗಿ ರೆಡಿಯಾಗಿ ಹೋಗ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇಷ್ಟೇ ಪ್ರಾಡಕ್ಟ್ ನಾನು ಡೈಲಿ ಯೂಸ್ ಮಾಡೋದು. ತುಂಬ ಕಡಿಮೆ ಮತ್ತು ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೋದು. ಒಂದು ಫೇರ್ ಆ್ಯಂಡ್ ಲವ್ಲಿ, ಮತ್ತು ಒಂದು ಸ್ಪಿನ್ಸು ಟ್ಯಾಲ್ಕಮ್ ಪೌಡರ್, ಮತ್ತು ವ್ಯಾಸ್ಲಿನ್ ಲಿಪ್ ಕೇರ್, ಮತ್ತು ಅದ್ರ ಜೊತೆಗೆ ಒಂದು ಬಿಂದಿ ಇದೆ, ಮತ್ತು ಇದು ಕುಂಕುಮ. ಇಷ್ಟೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು. ಇನ್ನು ಫಂಕ್ಷನ್ಸು, ಹೊರಗಡೆ ಹೋಗ್ತಾಯಿದ್ದೀವಿ ಅಂತಂದಾಗ ಮಾತ್ರ ನಾನು ಲ್ಯಾಕ್ಮಿ ಸಿಸಿ ಕ್ರೀಮು ಮತ್ತು ಕಾಂಪ್ಯಾಕ್ಟು ಲಿಪ್ಸ್ಟಿಕ್ಕು ಅದೆಲ್ಲ ಯೂಸ್ ಮಾಡೋದು ಆವಾಗ ಮಾತ್ರ. ಬಟ್ ರೆಗ್ಯುಲರಾಗಿ ಅದು ಯೂಸ್ ಮಾಡಿದ್ರು ಕೂಡ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಬೇಸಿಕ್ಕಾಗಿ ಇಷ್ಟು ಮಾತ್ರ ಯೂಸ್ ಮಾಡೋದು. ಬನ್ನಿ, ಅದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲೇ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಈಗ ಸ್ನಾನನೂ ಕೂಡ ಆಗಿದೆ, ಅದಾದಮೇಲೆ ಸ್ಕಿನ್ ಕೂಡ ಕ್ಲೀನಾಗಿರುತ್ತೆ. ಈಗ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ತೊಗೊಂಡಿದ್ದೀನಿ ಸ್ವಲ್ಪ, ಅದನ್ನು ಮುಖಕ್ಕೆ ಎಲ್ಲ ಕಡೆ ಹಾಕ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ಒಂದೇ ಕಡೆ ಹಾಕ್ಕೊಳ್ಬಾರ್ದು, ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ನೀಟಾಗಿ ಸ್ಪ್ರೆಡ್ ಮಾಡ್ಬೋದು. ಮತ್ತು ಈ ಫೇರ್ ಆ್ಯಂಡ್ ಲವ್ಲಿ ಒಳ್ಳೆ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಒಂದೊಂದ್ಸರಿ ನಾನು ನಿವಿಯನ್ನು ಯೂಸ್ ಮಾಡ್ತೀನಿ, ಬಟ್ ಮ್ಯಾಕ್ಸಿಮಮ್ ನಾನು ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿನೇ. ಈಗ ನೀಟಾಗಿ ಅಪ್ಲೈ ಆಯಿತು. ಅದಾದಮೇಲೆ ಟಾಲ್ಕಮ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಪಿನ್ಸು. ಇದು ಅಷ್ಟೇ, ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ಲು. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಅದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ನಾನು ಯೂಸ್ ಮಾಡ್ತಾ ಇರೋದು. ಈಗ ಸಮ್ಮರಲ್ಲಿ ಮಾತ್ರ ನಾನು ಯೂಸ್ ಮಾಡೋದು. ಈಗ ವಿಂಟರ್ ಸೀಸನ್ ಇದೆಯಲ್ಲ, ಸೊ ಯೂಸ್ ಮಾಡೋಲ್ಲ, ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ. ಅದಾದಮೇಲೆ ಒಂದು ಬಿಂದಿ ಇಟ್ಕೊಳ್ತಾ ಇದ್ದೀನಿ. ಬಿಂದಿನೂ ಅಷ್ಟೇ, ನೀವು ನೋಡ್ತಿರ್ತೀರ, ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾನು ಚಿಕ್ಕ ಬಿಂದಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕುಂಕುಮ ಹಾಕ್ಕೊಳ್ತಾ ಇದ್ದೀನಿ. ಕುಂಕುಮನೂ ಅಷ್ಟೇ, ಕುಂಕುಮ ಇಲ್ಲದೆ ನಾನು ಹೊರಗಡೆ ಹೋಗೋದಿಲ್ಲ. ಬಿಂದಿ ಮೇಲೆ ಇಟ್ಕೊಂಡ್ರೆ ನಾನು ಹೆಲ್ಮೆಟ್ ಹಾಕ್ಕೊಳ್ಳೋದಕ್ಕೆ ಹಾಕ್ಕೊಂಡಾಗಲೂ ಹೋಗೋದಿಲ್ಲ. ತುಂಬ ಮೇಲೆ ಬೈತಲೆಯಾಗಿಡ್ತೀವಲ್ಲ, ಅದು ಹೆಲ್ಮೆಟ್ ಹಾಕ್ಕೊಂಡಾಗ ಹೊಟ್ಟೋಗುತ್ತೆ. ಸಾಮಾನ್ಯ ಹೆಲ್ಮೆಟ್ ಯಾವತ್ತು ಹಾಕಲ್ಲ, ಆವಾಗ ನಾನು ಬಿಂದಿನ ಬೈತಲೆ ಹತ್ರ ಇಟ್ಕೊಳ್ತೀನಿ. ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕಾಗಿರೋ ಟೈಮ್ ಅಂದರೆ ಅವತ್ತೊಂದು ದಿನ ಮಾತ್ರ ನಾನು ಬಿಂದಿ ಮೇಲೆ ಕುಂಕುಮ ಇಟ್ಕೊಂಡಿರ್ತೀನಿ. ಸೊ ಈಗ ತಲೆ ಬಚ್ಕೊಳ್ತಾ ಇದ್ದೀನಿ. ಈಗ ಹೇರ್ಸ್ ಎಲ್ಲ ಒಂದ್ಸರಿ ಸಿಕ್ಕ ಬಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಫ್ರಂಟ್ ಕಟ್ ಇದೆಯಲ್ಲ ನಂದು, ಅದೆಲ್ಲ ಮುಂದೆ ಬರುತ್ತೆ ಅಂದ್ಬಿಟ್ಟು ಅದಕ್ಕೊಂದು ಕ್ಲಿಪ್ ಹಾಕ್ಬಿಡ್ತೀನಿ. ಈ ಗಾಡೀಲಿ ಹೋಗುವಾಗ ಗಾಳಿಗೆಲ್ಲ ತೂರುತ್ತದೆ, ಗಾಳಿಗಾಗ ತೂರಿದಾಗ ಒಂದ್ಸಲ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ ಹಾಕ್ಕೊಳ್ತೀನಿ. ಮತ್ತು ಹೆಲ್ಮೆಟ್ ಹಾಕ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ, ಇಲ್ಲ ಅಂತಂದರೆ ಸೈಡಲ್ಲೆಲ್ಲ ಎರಡೂ ಕಡೆ ಹಾಗಾಗಿ ಇರುತ್ತೆ. ಅದಕ್ಕೋಸ್ಕರ ಇದಾದಮೇಲೆ ನಾನು ನೀಟಾಗಿ ಇನ್ನೊಂದ್ಸರಿ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ಬೇಕು ಅಂದರೆ ಹೀಗೆ ಕ್ಲಿಪ್ ಹಾಕ್ಕೊಳ್ತೀನಿ, ಇಲ್ಲ ಅಂತೇಳಿದ್ರೆ ನಾಟ್ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ನಾಟ್ ಹಾಕ್ಕೊಂಡೇ ಇರ್ತೀನಿ. ಯಾಕೆ ಅಂತೇಳಿದ್ರೆ ನಂದು ಹೇರ್ಸು ತುಂಬ ತಿನ್ನಿರೋದ್ರಿಂದ ಜಡೆ ಅಥವಾ ಪೋನಿಟೇನ್ ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನಾನು ಯಾವಾಗಲೂ ಅಷ್ಟೇ ನಾಟ್ ಹಾಕ್ಕೊಳ್ತೀನಿ. ಇನ್ ಕೇಸ್ ಫಂಕ್ಷನ್ಗೆ ಹೋಗುವಾಗ ಮಾತ್ರ ಜಡೆ ಏನಾರು ಹಾಕ್ಬಿಡ್ತೀನಿ, ಇಲ್ಲಾಂದರೆ ಪೋನಿ ಹಾಕಿರ್ತೀನಿ. ಇನ್ನು ರೆಗ್ಯುಲರಾಗಿ ಆಫೀಸ್ಗೂ ಕೂಡ ನಾನು ಒಂದು ನಾಟ್ ಹಾಕ್ಕೊಂಡೆ ಹೋಗೋದು. ಈ ಥರ ಇರುತ್ತೆ. ಈ ಗಂಟು ಈ ಥರ ಹಾಕ್ಬಿಟ್ಟು ಉಳಿದಿರೋದನ್ನೆಲ್ಲ ನೀಟಾಗಿ ಸೇರಿಸಿ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ. ಇದು ನಾನು ಇವಾಗ ಹಾಕಿದ್ರೆ ನಾನು ಯಾವಾಗ ಬಿಚ್ತೀನೋ ಅಲ್ಲಿವರೆಗೂ ಕೂಡ ಅದು ಹಾಗೇ ಇರುತ್ತೆ, ಲೂಸು ಕೂಡ ಆಗೋದಿಲ್ಲ.
ಇದು ಒಂದು ಈಸಿಯಾಗಿ ಹಾಕೊಳ್ಳಬಹುದಂತ ನಾಟ್ ಇದಕ್ಕೆ ನಾನು ಕ್ಲಿಪ್ ಹಾಕ್ತಾ ಇದೀನಿ ಸಮ್ ಟೈಮ್ ಕ್ಲಿಪ್ ಇಲ್ಲದೇನೂ ಕೂಡ ಇನ್ನೊಂದು ನಾಟ್ ಇದೆ ಅದು ಹಾಗೆ ಇರುತ್ತೆ ಬೆಳಗ್ಗೆ ಹಾಕಿದ್ರೆ ಇನ್ನು ರಾತ್ರಿ ಮಲಗುವಾಗ ನಾನೇ ಬಿಚ್ಚಬೇಕು ಅಲ್ಲಿವರೆಗೂ ಕೂಡ ಲೂಸ್ ಆಗೋದಿಲ್ಲ ಬಿಚ್ಚೋಗೋದಿಲ್ಲ ಆ ಥರದೊಂದು ನಾಟ್ ಇದೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾರೋ ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಹಾಕೊಳ್ಬೋದು ಅನ್ನೋದನ್ನು ಅದಕ್ಕೆ ಕ್ಲಿಪ್ಪು ರಬ್ಬರ್ ಬ್ಯಾಂಡು ಏನೂ ಕೂಡ ಬೇಕಾಗೋದಿಲ್ಲ ಸೊ ಈಗ ಫೈನಲಿ ರೆಡಿ ಆಯಿತು ನನ್ನ ಹೇರ್ ಸ್ಟೈಲೂ ಕೂಡ ಲಾಸ್ಟಿಗೆ ನಾನು ಲಿಪ್ ಬಾಮ್ ಬಚ್ಕೋತಾ ಇದ್ದೀನಿ ಇದು ವ್ಯಾಸ್ಲಿನ್ ಅವ್ರದ್ದು ಒಂದು ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ವಿಂಟರ್ ಇರೋದ್ರಿಂದ ಲಿಪ್ಸ್ ಎಲ್ಲ ಡ್ರೈ ಆಗಿರುತ್ತೆ ಸೊ ಇದು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಡ್ರೈ ಆಗೋದಿಲ್ಲ ಸೊ ನೋಡಿದ್ರಲ್ಲ ಫೈನಲಿ ನಾನು ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗೋದು ಈಗ ಟೈಮ್ ಕೂಡ ಆಗ್ತಾ ಬಂತು ಆಫೀಸ್ಗೆ ಹೋಗಬೇಕು ಇವತ್ತು ಆಫೀಸ್ಗೆ ತನ್ವಿತಾನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಅತ್ತೆ ಮನೇಲಿರೋಲ್ಲ ಅದಕ್ಕೋಸ್ಕರ ಆಫೀಸ್ಗೆ ಹೋಗ್ಬಿಟ್ಟು ಅದಾದಮೇಲೆ ನಿಮಗೆ ಸಾಧ್ಯವಾದರೆ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅಂದರೆ ಕಂಟಿನ್ಯೂ ಮಾಡ್ತೀನಿ ತನ್ವಿ ಆಗಲೇ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಟಿ ವಿ ನೋಡ್ತಾ ಇದ್ದಾಳೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ಲು ಅದಾದಮೇಲೆ ಈಗ ಇಬ್ಬರೂ ಕೂಡ ಲಾಕ್ ಮಾಡ್ಕೊಂಡು ಹೊರಡ್ತೀವಿ ಇವತ್ತಿನೆಲ್ಲ ಕೆಲಸನೂ ಮುಗಿದಿದೆ ಅಡುಗೆ ಪೂಜೆ ಸ್ನಾನ ಬಟ್ಟೆ ಒಗೆದಿರೋದು ಇದೆಲ್ಲ ಇವತ್ತು ವಾಶ್ ಮಾಡಿರೋಂಥ ಬಟ್ಟೆಗಳು ಈ ಕಡೆ ಗೇಟ್ ಮೇಲೂ ಹಾಕಿದ್ದೀನಿ ಮೇಲೆ ಟೆರೆಸ್ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ ಸೊ ಧೂಳಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಗೇಟ್ ಮೇಲೆ ಹಾಕಿದ್ದೀನಿ ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡಿದ್ದೀನಿ ಇವತ್ತು ಫ್ರೆಂಡ್ಸ್ ಇದು ಮಧ್ಯಾಹ್ನ ನಾನು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇದು ಮಧ್ಯಾಹ್ನದ ಲಂಚ್ ಇವತ್ತು ನಮ್ಮ ಮನೇದು ಬೆಳಗ್ಗೆ ಪುಳಿಯೋಗರೆ ಇತ್ತು ಅದು ಮತ್ತು ದೋಸೆ ಇತ್ತು ಬೆಳಗ್ಗೆನೂ ರೈಸ್ ತಿಂದಿದ್ವಲ್ಲ ಅಂದ್ಬಿಟ್ಟು ದೋಸೆನೇ ತಿನ್ನೋಣ ಅಂದ್ಬಿಟ್ಟು ದೋಸೆ ಮಾಡ್ಕೊಂಡಿದ್ದೀನಿ ದೋಸೆ ಜೊತೆಗೆ ಚಟ್ನಿನೂ ಇದೆ ಕೆಂಪು ಚಟ್ನಿ ಮತ್ತು ಕಡಲೆಕಾಳು ಸಾಂಬಾರು ಇದೆ ಬೆಳಗ್ಗೆ ಮಾಡಿದ್ನಲ್ಲ ಅದು ಮತ್ತು ತುಪ್ಪ ಇದೆ ಅದ್ರ ಜೊತೆಗೆ ಸ್ವೀಟ್ ಜಾಮೂನ್ ಕೂಡ ಇದೆ ಈ ಜಾಮೂನು ನಾನು ಸಂಡೇ ಮಾಡಿದ್ದು ಫ್ರಿಡ್ಜಲ್ಲಿ ಇಟ್ಕೊಂಡು ಡೈಲಿ ಒಂದು ಊಟ ಆದಮೇಲೆ ಬೆಳಗ್ಗೆ ಮಧ್ಯಾಹ್ನ ತಿಂತಾ ಇದ್ದೀನಿ ನನಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ರೆಗ್ಯುಲರಾಗಿ ನಾನೇ ಜಾಸ್ತಿ ತಿಂದಿದ್ದು ಜಾಮೂನ್ನ ಈಗ ಊಟ ಮಾಡ್ತಾ ಇದ್ದೀನಿ ತನ್ವಿಗೂ ಊಟ ಕೊಟ್ಟಿದ್ದೀನಿ ಇಬ್ಬರೂ ಕೂಡ ಈಗ ಮತ್ತೆ ಊಟ ಮಾಡ್ಕೊಂಡು ಆಫೀಸ್ಗೆ ಹೋಗಬೇಕು ಈಗ ಟೈಮು ಇವಾಗಲೇ ಸಿಗೋದು ಅಂದರೆ ಈ ಮಧ್ಯಾಹ್ನದೊತ್ತು ಊಟ ಮಾಡುವಾಗ ಮಾತ್ರ ಫ್ರೀಯಾಗಿ ಕೂತ್ಕೊಂಡು ಟೈಮ್ ಸಿಗೋದು ಕೂತ್ಕೊಳ್ಳಿಕ್ಕೆ ಯೂಶ್ವಲಿ ಅತ್ತೆನೇ ಅಡುಗೆ ಮಾಡ್ತಾರೆ ಮಧ್ಯಾಹ್ನದೊತ್ತು ಬಟ್ ಇವತ್ತು ನಾನೇ ಮಾಡಿಕೊಂಡೆ ಅವರು ಹೊರಗಡೆ ಹೋಗಿದ್ರಲ್ಲ ಅದಕ್ಕೋಸ್ಕರ ಅವರು ರೈಸ್ ಮಾಡ್ತೀನಿ ಅಂದರು ಇಲ್ಲ ನಾವು ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ ನಾವು ಬೆಳಗ್ಗೆನೂ ರೈಸ್ ತಿಂದಿದ್ವಲ್ಲ ಏನು ಬೇಡ ದೋಸೆ ಇಟ್ಟಿದ್ದಿಲ್ಲ ಅಂದ್ಬಿಟ್ಟು ಹೇಳಿದ್ವಿ ಸೊ ಹಂಗಾಗಿ ನಾನು ತನ್ವಿಬ್ರು ಕೂಡ ದೋಸೆನೇ ತಿಂದ್ವಿ ಈಗ ದೋಸೆ ಮತ್ತು ಪುಳಿಯೊಬ್ಬರು ಇಬ್ಬರೂ ತಿಂದಿದ್ದೀವಿ ಈಗ ಕಿಚನ್ ಎಲ್ಲನೂ ಕೂಡ ಸ್ವಲ್ಪ ಗಲೀಜಾಗಿದೆ ಈಗ ಜಾಮೂನ್ ತಿಂತಾ ಇದ್ದೀನಿ ಫೈನಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಜಾಮೂನು ನಾನು ಈ ಜಾಮೂನ್ನ ಮನೆಯಲ್ಲಿ ಮಾಡಿದ್ರೆ ಜಾಮೂನ್ ತಿಂತೀನಿ ಅದು ಬಿಟ್ಟರೆ ಹೊರಗಡೆ ಮಹಾಲಕ್ಷ್ಮಿ ಸ್ವೀಟು ಆ ಸ್ವೀಟ್ಸಿಂದ ತಂದಿರೋ ಸ್ವೀಟ್ ಬಿಟ್ಟರೆ ಇನ್ಯಾವುದು ಸ್ವೀಟ್ ಕೂಡ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಬಟ್ ತಿಂತೀನಿ ಅಷ್ಟೇ ತುಂಬ ಇಷ್ಟ ಆಗೋದು ಅಂದರೆ ನಾನು ಮನೆಯಲ್ಲೇ ಮಾಡಿರೋ ಜಾಮೂನು ಬಿಟ್ಟರೆ ಮಹಾಲಕ್ಷ್ಮಿ ಸ್ವೀಟ್ಸು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ನ ಕಿಚನ್ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ಊಟ ಅಡುಗೆ ಎಲ್ಲ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ ದೋಸೆ ಎಲ್ಲ ಹಾಕಿದ್ನಲ್ಲ ಹಿಟ್ಟೆಲ್ಲ ಫ್ರಿಡ್ಜಿಂದ ತಗೊಂಡಿದೆ ಸೊ ಅದೆಲ್ಲ ಫ್ರಿಡ್ಜ್ಗೆಲ್ಲ ಇಟ್ಬಿಟ್ಟು ಮತ್ತೆ ಊಟ ಮಾಡಿರೋದೆಲ್ಲ ಒಂದ್ಸರಿ ತೊಳೆದು ಇಟ್ಟರೆ ಕ್ಲೀನ್ ಆಗುತ್ತೆ ತೋರಿಸ್ತೀನಿ ನಿಮಗೆ ಕಿಚನ್ ಈಗ ಯಾವ ಥರ ಇದೆ ಅಂದ್ಬಿಟ್ಟು ದೋಸೆ ಇಟ್ಟಿರೋದು ಮತ್ತು ಇದು ಎಣ್ಣೆ ತೊಗೊಂಡಿದ್ನಲ್ಲ ದೋಸೆ ಮಾಡೋದಕ್ಕೆ ಅದು ಇದು ಸಾರು ತೊಗೊಂಡಿದ್ದೆ ಫ್ರಿಡ್ಜಿಂದ ಸೊ ಅದು ಹಂಗೆ ಇದೆ ಮತ್ತು ಚಟ್ನಿನೂ ಜಾರು ಹಾಗೆ ಇದೆ ಮತ್ತು ಇದು ಪುಳಿಯೋಗರೆ ಮಿಕ್ಸ್ ಮಾಡಿದ್ನಲ್ಲ ಅದು ಹಾಗೆ ಇದೆ ಈಗ ಸಿಂಕಲ್ಲಿ ನೋಡ್ತಾ ಇದ್ದೀರಲ್ಲ ಪಾತ್ರೆನೂ ಕೂಡ ಇದೆ ಅದೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಸೋರೋದಕ್ಕೆ ಇಟ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ ನಾನು ಫ್ರೆಂಡ್ಸ್ ಈಗ ಕಿಚನ್ ಕೂಡ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ನಿಮ್ಗೆ ಒಂದ್ಸರಿ ಸಿಂಕಲ್ಲು ಅಷ್ಟೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ನಮ್ಗೆ ಯಾವಾಗಲೂ ಈ ಥರ ಕ್ಲೀನಾಗಿದ್ರೇ
ಆರಾಮ ಅನ್ಸೋದು. ಇನ್ನು ಸಂಜೆ ಬಂದು ನೋಡಿದಾಗ ಮನೆಯೆಲ್ಲ ಅಂದರೆ ಕಿಚನ್ ಎಲ್ಲ ಗಲೀಜಿದ್ದೆ, ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ನಾವು ಯಾವಾಗಲೂ ಅಷ್ಟೇ ಕೆಲಸ ಆಗ್ತಿದ್ದಾಗೇ ಮನ್ಸರಿ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ ಕಿಚನ್ನ. ಓಕೆ ಫ್ರೆಂಡ್ಸ್, ಈಗ ನಾನು ಆಫೀಸ್ಗೆ ಹೋಗಬೇಕು, ಟೈಮ್ ಆಗ್ತಾ ಇದೆ. ಸೊ ನೋಡೋಣ ನೆಕ್ಸ್ಟ್ ಇನ್ ಆದರೆ ಕಂಟಿನ್ಯೂ ಮಾಡ್ತೀನಿ ಇವತ್ತು, ಇಲ್ಲ ಅಂದರೆ ನೆಕ್ಸ್ಟ್ ಬ್ಲಾಗು ಸಿಗ್ತೀನಿ ನಾನು ನಿಮಗೆ. ತನ್ವಿ ಮತ್ತು ನಾನಿಬ್ರೂ ಆಫೀಸ್ಗೆ ಹೋಗ್ತಾ ಇದ್ವಿ, ಅಂದವೇ ಇನ್ನೊಂದು ಕಡೆ ಹೋಗೋದಿತ್ತು. ಸೊ ನಾನು ಅಲ್ಲಿ ಹೋದ ಮೇಲೆ ಎಲ್ಲೋಗಿದೆ ಅನ್ನೋದನ್ನ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವು ತನ್ವಿಗೋಸ್ಕರ ಬಂದಿದ್ದಿಲ್ಲಿ ಕಬ್ಬಿನ ಜ್ಯೂಸ್ ಕುಡಿಸೋದಕ್ಕೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಲಾಸ್ಟ್ ಮಂತ್ ಎಲ್ಲ ಜಾಂಡೀಸ್ ಆಗಿತ್ತಲ್ಲ, ಸೊ ಕಬ್ಬಿನ ಜ್ಯೂಸ್ ಕೊಟ್ಟರೆ ಒಳ್ಳೇದು ಅಂತ ಎಲ್ಲರೂ ಹೇಳ್ತಾ ಇದ್ರು. ಅವಾಗವಾಗ ಕುಡಿತಾ ಇದ್ಲು, ಬಟ್ ಇವರು ನಮ್ಮನೆ ಕಾರ್ನರ್ ಹತ್ರನೇ ಕಾರ್ನರಲ್ಲೇ ಇರೋದು, ಅದಕ್ಕೋಸ್ಕರ ಇಲ್ಲೇ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಫೀಸ್ಗೆ ಹೋಗ್ತಾ ಅಂದರೆ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಅದೂ ಅಲ್ಲದೆ ಇವರು ನಮ್ಮ ಕಣ್ಣೆದ್ರಿಗೇ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ, ಮತ್ತು ಮಾಡೋಕ್ಕೆ ಮೊದಲೇ ಎಲ್ಲ ಕ್ಲೀನಾಗಿ ತೊಳೆದು ಮಾಡಿದ್ರು. ಅದಾದಮೇಲೆ ಮತ್ತು ಜ್ಯೂಸ್ಗೆ ಎಕ್ಸ್ಟ್ರಾ ಐಸ್ ಆಗಲಿ ಮತ್ತು ನಿಂಬೆಹಣ್ಣು ಶುಂಠಿ ಯಾವುದು ಕೂಡ ಹಾಕಿಲ್ಲ, ಇದು ಪ್ಲೇನ್ ಕಬ್ಬಿನ ಜ್ಯೂಸು, ಫ್ರೆಶ್ ಆಗಿರೋದು, ತುಂಬ ಚೆನ್ನಾಗಿತ್ತು. ಇದು ಒಂದು ಗ್ಲಾಸಿಗೆ ಬರೀ 10 ರುಪೀಸ್ ಅಷ್ಟೇ, ಸೊ ಪರವಾಗಿಲ್ಲ ಅಂದ್ಬಿಟ್ಟು ವರ್ತ್ ಅನ್ನಿಸ್ತು. ಅವಳು ಕುಡಿತಾ ಇದ್ದಾಳೆ ತನ್ವಿತ. ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಕಬ್ಬಿನ ಜ್ಯೂಸು ಜಾಂಡಿಸ್ಗೆ ತುಂಬ ಒಳ್ಳೆಯದು ಅಂತಾರೆ, ಸೊ ಅದಕ್ಕೋಸ್ಕರ ಅವಳಿಗೆ ಅವಾಗವಾಗ ಕುಡಿಸ್ತಾ ಇದ್ದೀವಿ. ಅವರು ಅದನ್ನೇ ಹೇಳ್ತಾ ಇದ್ರು, ಡೈಲಿ 2 ಗ್ಲಾಸ್ ಕೊಡಿಸಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲೇ ಕುಡಿದ್ರೆ ಒಳ್ಳೆಯದು, ಕಡಿಮೆ ಅಂದರೂ 2 ಗ್ಲಾಸ್ ಕುಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಸೊ ಈಗ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ಆಫೀಸಿಗೆ ಬಂದ್ವಿ. ಲಾಕ್ ಅವಳೇ ಓಪನ್ ಮಾಡ್ತಾ ಇದ್ದಾಳೆ ತನ್ವಿನೇ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.